ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಎಲೈ ಟೆಂಪ್ಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಲೋಕವು ನಮಗೇನನ್ನೂ ನೀಡದು, ಅಸೂಯೆಯ ಹೊರತು. ಹಾಗಾಗಿ ಲೋಕದಿಂದ ಏನನ್ನು ಅಪೇಕ್ಷೆ ಮಾಡದಿರಿ ಅಂತ ಹೇಳ್ತಾ ಎಂದಿನಂತೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು, ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ತೆ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ಕಾರ. ಗುರುಜಿ, ಇವತ್ತು ಮಂಗಳವಾರ, ಯಾವ ಸುಬ್ರಹ್ಮಣ್ಯ ದರ್ಶನವನ್ನ ಇವತ್ತು ಮಾಡಿಸ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಮಂಗಳವಾರ ಸುದಿನ ಅಂತ ಹೇಳ್ಬೋದು, ಬಹಳ ಸಂತೋಷ. ಆದರೆ ಈ ಮಂಗಳವಾರದಂದೇ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಮಂಗಳಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ಇಂದ ಮಂಗಳಕರವಾಗಿರತ ಕೆಲಸಗಳಂದ್ರೇನು, ಎಷ್ಟೋ ಜನ ಎಲ್ಲ ಕಾರ್ಯಗಳನ್ನು ಬಿಟ್ಟೇ ಬಿಡ್ತಾರೆ. ಅಯ್ಯೋ ಮಂಗಳವಾರ ನಮಗಾಗಲ್ರಿ ಅಂತ ಭಾಳ ತಪ್ಪು ಮಾಡ್ತೀರ. ಕುಜ ಯಾವ ಕಾರಣಕ್ಕೂ ಕೆಲಸ ಕಾರ್ಯಗಳನ್ನ ಮಾಡೋದು, ಆಮೇಲೆ ನವಗ್ರಹಗಳಲ್ಲಿ ಎಲ್ಲ ರೀತಿಯಾದ ಪೋರ್ಟ್ಫೋಲಿಯೋ ಹೆಚ್ಚಾಗಿರ್ತಕ್ಕಂಥದ್ದೇ ಕುಜನ ಹತ್ರ ಪಾಪ. ಅದಕ್ಕೋಸ್ಕರ ಆ ಕುಜ, ಮಂಗಳಗ್ರಹ, ಅಂಗಾರಕ, ಏನು ಮೂರು ಜನ ಒಂದೇ ಹೆಸರಾಗಿರ್ತಕ್ಕಂಥ ವಿಚಾರವಿದೆಯೋ ಅವನು ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇವತ್ತಿನ ದಿವಸನೇ ನೀವು ಕೆಲಸಗಳು ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಕೆಲವ್ರಿಗೆ ಆಗ ಬರಲ್ಲ ಅಂದರೆ ಯಾಕಾದರೂ ಆ ಪರಿವರ್ತನೆ ಅಂದರೆ ಶನಿವಾರ ದಿವಸ ಹುಟ್ಟಿದವರಿಗೆ, ಶನಿ ದೋಷೆಯಲ್ಲಿ ಹುಟ್ಟಿದವರಿಗೆ, ಶನಿ ದೋಷದ ಕಾರಣದ ಹುಟ್ಟಿದವರಿಗೆ, ಅಂಗಾರಕನ ದೋಷದಲ್ಲಿ ಅಂದರೆ ಶನಿ ಜೊತೆ ಕುಜನ ಕೂತಿದ್ದಾಗ ಅಂಥವ್ರಿಗೆ ಕೆಲಸಗಳಾಗಲ್ಲ. ಅಷ್ಟು ಬಿಟ್ಟರೆ ಮಿಕ್ಕಿದವರ ಎಲ್ಲ ಕೆಲಸಗಳಾಗುತ್ತೆ. ಪ್ರತಿದಿನ ನಾವುಗಳೇನು ಹೇಳ್ತೀವಿ, ಈ ಅಂಗಾರಕನಾಗಿರ್ತಕ್ಕಂಥ ಮಂಗಳಗ್ರಹ ಅಂತೀವಿ. ಈ ಕಾರ್ತಿಕ ಮಾಸದಲ್ಲಿ ಮಂಗಳವಾರ ಭಾಳ ವಿಶೇಷ. ಮಂಗಳವಾರ ಸುಬ್ರಹ್ಮಣ್ಯನ ದಿನಗಳು, ಹೌದಾ? ಸೋಮವಾರ ಸುಬ್ರಹ್ಮಣ್ಯನ ದಿನ. ಸೋಮವಾರ ಏನು ಅಂದರೆ ಬರೀ ಸುಬ್ರಹ್ಮಣ್ಯ, ಸಿಂಗಲ್ ಸುಬ್ರಹ್ಮಣ್ಯ. ಮಂಗಳವಾರ ಏನು ಅಂದರೆ ವಿತ್ ವೈಫ್, ಅಂದರೆ ಹೆಂಡತೀರ್ ಸಮೇತವಾಗಿ ವಳ್ಳಿ ದೇವಸೇನಾ ಸಮೇತ ಆರು ಮುಖದ ಸುಬ್ರಹ್ಮಣ್ಯ, ಷಣ್ಮುಖ ಪ್ರಿಯನಂದನ. ಅದರ ಜೊತೆಗೆ ಅಣ್ಣನ ದಿನ ಕೂಡ, ಅಂದರೆ ಅಣ್ಣನ ದಿನ ಮಂಗಳವಾರ, ಬುಧವಾರ ಅಣ್ಣನ ದಿನ. ಮಂಗಳವಾರ ಬರೀ ಗಣಪತಿ, ಭೂತಗಣಾಧಿಪತಿ ದೇವಗಣಾಧಿಪತಿ ಸಮೇತ ಯಂತ್ರ ಮಂತ್ರ ತಂತ್ರಾತ್ಮಿಕ ಎಲ್ಲ ಮಂಗಳವಾರವೇ. ಆದರೆ ಸಿದ್ಧಿ ಗಣಪತಿ ಅವನು ಬುಧವಾರ. ಆದ್ದರಿಂದ ಅಣ್ಣ ತಮ್ಮಂದರು ಇಬ್ಬರೂ ಸೇರಿರತಕ್ಕಂಥ ವಿಚಾರ, ಬಳ್ಳಿ ದೇವಸೇನಾ ಎರಡೂ ಶಕ್ತಿಗಳ ಸಮೇತವಾಗಿ, ಭೂತಗಣಾದಿ ಸಮೇತವಾಗಿ ಮಹಾಗಣಪತಿಯ ಜೊತೆಗೆ ಷಣ್ಮುಖನು, ಆರು ಮುಖವುಳ್ಳವನು ಇವನು. ಕೋಟಿ ಸೂರ್ಯ ಸಮಪ್ರಭ, ಯಾರೋ ಮಹಾಗಣಪತಿ ಆ ಕೋಟಿ ಸೂರ್ಯನಿಗೆ ಸಮವಾಗಿರೋನು ಇವನು. ಆರು ಕೋಟಿ ಸೂರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂದೆಯ ಪಂಚಭೂತಗಳಲ್ಲಿ ಇರತಕ್ಕಂಥ ಐದು ಭೂತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ತದನಂತರ ಒಂದು ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ತೇಜಸ್ಸು ಎಲ್ಲ ಹೊಂದ್ಕೊಂಡ್ಬಿಟ್ರೆ ಸರ್ವಶಕ್ತಿಯು ಪಾರ್ವತಿ ಶಿವನು ಇಬ್ಬರು ಸೇರಿದ ಹಾಗೆ. ಅಂದರೆ ಇಬ್ಬರೂ ಸೇರಿದಷ್ಟು ಸಂಗಮ ಅರ್ಧನಾರೀಶ್ವರ ಸ್ವರೂಪದಲ್ಲಿ ಈ ಮಂಗಳವಾರವೇ ಕಾರ್ತಿಕ ಮಾಸದಲ್ಲಿ ಸರ್ವಶಕ್ತಿಗಳು ಸೇರೋ ದಿನ, ಇಡೀ ಕುಟುಂಬದ ಪರಿವಾರದ ದಿನ. ಅದಕ್ಕೆ ಈ ಕಾರ್ತಿಕ ಮಾಸದಲ್ಲಿ ಯಾರ್ಯಾರು ವಿಶೇಷವಾಗಿ ಮಂಗಳವಾರದ ದಿನ ಪರಿಪೂರ್ಣವಾಗಿ ಜ್ಞಾನ, ಅಭಿವೃದ್ಧಿ, ಸರ್ವದಾ ಯಶಸ್ಸು, ಕೀರ್ತಿ ಎಲ್ಲವನ್ನು ಸಂಕಲ್ಪ ಮಾಡೋ ದಿನ. ಇಲ್ಲಿ ಸಾಯಂಕಾಲದಲ್ಲಿ ಪೂಜೆ ಮಾಡಿಕೊಂಡ್ರೆ ಬಹಳ ವಿಶೇಷ. ಅದಕ್ಕೆ ಸಂಧ್ಯಾಕಾಲದಲ್ಲಿ ಸಂಧ್ಯಾದೀಪಂ ನಮೋಸ್ತುತೆ. ಆ ಸಂಧ್ಯಾದೀಪ ಯಾರೋ, ಸಾಕ್ಷಾತ್ ಜಗದೀಶ್ವರ. ಈ ಸಂಧ್ಯಾ ಅಂದರೆ ಯಾರೋ, ದೂರ್ವ ಅಂದರೆ ವಿದುರನ ಅನುಗ್ರಹವನ್ನು ಪಡೆದಿರತಕ್ಕಂಥವನೊಬ್ಬನು, ಇನ್ನೊಂದು ಧೂರ್ವ ಅಂತಕ್ಕಂಥವನೊಬ್ಬನು. ಇವರೆಲ್ಲ ಅನುಗ್ರಹವಾಗಿ ಪಡೆದಿರತಕ್ಕಂಥ ಧ್ರುವ ನಕ್ಷತ್ರನೊಬ್ಬನು. ಈ ಮೂರೂ ಜನದಲ್ಲಿ ಧ್ರುವನ ಮೊಮ್ಮಗನಾಗಿರ್ತಕ್ಕಂಥ ವಿಶೇಷವಾಗಿರೋ ಸಂಧ್ಯಾ. ಆ ಸಂಧ್ಯಾ ಸಾವಿತ್ರಿ ಅಂದರೆ ಸರಸ್ವತಿ. ಈ ಸರಸ್ವತಿ ಅಂದರೆ ವೀಣೆ, ಸಂಗೀತದ ಮುಖಾಂತರವಾಗಿ ಯಾವತ್ತೂ ಪರಶಿವನನ್ನು ಹೊಂದಿಸ್ಕೊಳ್ತಕ್ಕಂಥವನು ಮಹಾರಾವಣ. ಇಂಥ ಒಂದು ಮಹಾರಾವಣ ಸಂಗೀತ ಪ್ರಿಯನಂದನ ಅಂತ ಕರಿತೀವಿ. ಯಾರ್ಯಾರು ಈ ಮಂಗಳವಾರದಲ್ಲಿ ಕಾರ್ತಿಕ ಮಾಸದಲ್ಲಿ ಸಂಗೀತವನ್ನು ಭಗವಂತನಿಗೆ ಹಾಡ್ತಾರೋ ಸಂತೃಪ್ತಿಯಾಗತ್ತಾನೆ ಭಗವಂತ. ಕೇಳಿದ್ದು ನಿಮ್ಮದಾಗತ್ತೆ, ಆದರೆ ಆ ಸಂಗೀತವನ್ನು ದೇವಾಲಯದಲ್ಲಿ ಹಾಡಿದಾಗ ಬಹಳಷ್ಟು ಮುಖ್ಯ. ಆ ದೇವರ ಹಾಡಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೇಲಿ ಹಾಡಿದ ಪಕ್ಷದಲ್ಲಿ ನಾದ, ವೀಣೆ, ಡಮುರುಗ ಎಲ್ಲವನ್ನೂ ಇಟ್ಕೊಂಡು ಹಾಗೆ ನೀವುಗಳು ಇನ್ಸ್ಟ್ರೂಮೆಂಟ್ ಇಲ್ಲದೆ ಹಾಡಿದ್ರೆ ಪ್ರಯೋಜನವಿಲ್ಲ. ಅಂದರೆ ಪಕ್ಕಸ್ವರಗಳ ಸಮೇತವಾಗಿ ಹಾಡಬೇಕು. ಅದಕ್ಕೆ ಒಂದು ಕಚೇರಿ ಅಂತ ಕರಿತೀವಿ. ನೀವೆಲ್ಲ ಸಂಗೀತ ರಸಕ ಪ್ರಿಯರಿಗೆ, ವಿಶೇಷವಾಗಿರ್ತಕ್ಕಂಥ ಸಂಗೀತ ಆರಾಧನೆ ಮಾಡ್ತಕ್ಕಂಥ ದೈವತತ್ವಕ್ಕೆ ನೀವೆಲ್ಲ ಏನೇನು ಇನ್ಸ್ಟ್ರೂಮೆಂಟ್ಸ್ ಕಲ್ತಿದ್ದೀರಾ, ಎಷ್ಟೋ ಜನ ವಾದ್ಯಗಳನ್ನು ಕಲ್ತಿದ್ದೀರಾ, ಎಷ್ಟೆಷ್ಟೋ ವೀಣೆಗಳು ಕಲ್ತಿದ್ದೀರಾ, ವೈಲಿನ್ ಕಲ್ತಿದ್ದೀರಾ, ಇದೆಲ್ಲ ಕಲ್ತಿರೋದನ್ನು ಪ್ರಯೋಜನವಿಲ್ಲದೆ ಮಾಡ್ತಕ್ಕಂಥ ವಿಚಾರಕ್ಕಿಂತ ಅವತ್ತು ಉಪಯೋಗಿಸ್ಕೊಂಡ್ರೆ ಬಹಳ ಉತ್ತಮ. ಅದಕ್ಕೆ ಇಂಥ ಒಂದು ಮಹಾರಾವಣ ಆಗಿರ್ತಕ್ಕಂಥವನು ವಿಶೇಷವಾಗಿರ್ತಕ್ಕಂಥವನು ಹತ್ತು ಭುಜದ ಉಳ್ಳವನು. ವಿಶೇಷವಾಗಿ ಹತ್ತು ಭುಜ ಅಂದ್ರೇನೋ, ಅವನಲ್ಲಿರ್ತಕ್ಕಂಥ ವಿಚಾರ.
ಆ ಹತ್ತು ಭುಜ ಯಾಕೆ ಬಂತು ಅಂದರೆ ಅವನು ಒಂದೊಂದು ಭುಜನು 20 ಭುಜಗಳು ಅವನಿಗೆ, ಆದರೆ 10 ಭುಜ ಮಾತ್ರ ಇಟ್ಕೊಳ್ತಾನೆ. ಯಾವತ್ತು ಅಂದರೆ ಏಕಕಾಲಕ್ಕೆ ದರ್ಶನವನ್ನು ಹೀಗೆ ಎತ್ಕೊಂಡಾಗ 10 ಭುಜಗಳು ಒಂದು ಭಾಗ ಚಂದ್ರ ದರ್ಶನ, ಆ ಕಾಲದಲ್ಲಿ ಮತ್ತೆ ತಿರುಗಿ ಈ ಕಡೆ 10 ಭುಜಗಳು, ತದನಂತರ ಸೂರ್ಯ ದರ್ಶನ, ಆ ಸೂರ್ಯ ಚಂದ್ರನ ಕೂಡ ಹೀಗೆ ಅಡಗಿಸಿ ಹೀಗೆ ಇಟ್ಕೊಂಡ್ಬಿಡ್ತಾನಂತೆ ಕಂಕ್ಲಲ್ಲಿ. ಅಂಥ ಒಂದು ಮೇಧಾವಿ, ಅಂಥ ಒಂದು ಪರಾಕ್ರಮಶಾಲಿಯಾಗಿರ್ತಕ್ಕಂಥ ರಾವಣನಿಗೆ ನಾವು ಎಂದಿಗೂ ಎಷ್ಟು ನಮಸ್ಕರಿಸಲು ಸಾಲದು. ಅವನು ದಶಭುಜನ ಆಗಿರ್ತಕ್ಕಂಥ ವಿಶೇಷವಾಗಿ ದಶಭುಜನ ಜೊತೆಗೆ ಏನೋ 10 ಮುಖಗಳು, ಆ 10 ಮುಖಗಳಲ್ಲಿ 20 ಕೈಗಳು ಅವನಿಗೆ, ದಶಭುಜ ಮಾತ್ರ ಕಾಣುತ್ತೆ, ಇನ್ನು 10 ಭುಜಗಳು ಈ ಕೈಗೆ ಚಂದ್ರ ಬಂದಾಗ ಮಾಯೆ, ಆ ಮಾಯೆಯಲ್ಲಿ ಅಡಗಿರ್ತಕ್ಕಂಥವನೇ ರಾವಣ. ಅದಕ್ಕೆ ಇವನ ಮುಖಾಂತರ ಬಂದಿರೋನೇ ಇಂದ್ರಜಿತ. ಈ ಇಂದ್ರಜಿತನ ಮಹಾಕ್ಷೇತ್ರ ಒಂದು ದರ್ಶನವಾಗಿದೆ. ಅದಕ್ಕೆ ಲಂಕೆಯನ್ನು ಈ ವಾರದಲ್ಲಿ ಮಂಗಳವನ್ನು ಹಾಡಬೇಕು ನಾವು. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಪೂರ್ಣ ಸಹಕಾರದೊಂದಿಗೆ ಪರಿಪೂರ್ಣವಾಗಿ ರಾವಣ ವಂಶಸ್ಥರಾಗಿರ್ತಕ್ಕಂಥ ಅನುಗ್ರಹವನ್ನು ಪರಿಪಡಿಬೇಕು. ಹೇಗೆ ಪಡಿತೀವಿ, ಅದೆಲ್ಲ ಯದುಕುಲ ನಂದನಾಗಿರ್ತಕ್ಕಂಥ ಕೃಷ್ಣಾಂಶಕ್ಕೆ ಬರಬೇಕು, ತದನಂತರ ಕಲಿಯುಗಕ್ಕೆ ಬಂದು ಅಂತ್ಯವನ್ನು ಹಾಡಬೇಕು. ಹಾಗೆ ಎಲ್ಲ ರಾವಣಾನುಗ್ರಹವನ್ನೆಲ್ಲ ತಗೊಂಡು ಬಂದು ಪೂರ್ತಿಯಾಗಿ ರಾವಣನು ಈ ಕಾಲದಲ್ಲಿ ಎಲ್ಲಿದ್ದಾನೆ, ಅವನು 2012 ಬರ್ತಾನೆ, ಅವನಿಂದ ಮುಖಾಂತರವಾಗಿ ಪ್ರಳಯಕ್ಕೆ ಏನಾದರೂ ಸಂತೋಷವಾಗುತ್ತಾ, ಇದೆಲ್ಲ ಸಂತುಷ್ಟವಾಗಿ ನೀವು ಕಾಯಬೇಕು, ನಾವು ಹೇಳಬೇಕು, ಅದನ್ನು ತೋರಿಸ್ಬೇಕು. ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ಮಟ್ಟಕ್ಕೆ.